ಎಂಟನೇ ತರಗತಿ ಕನ್ನಡ ಗದ್ಯಭಾಗ ಐದು ಹೂವಾದ ಉಡುಗೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಎಕೆ ರಾಮಾನುಜನ್ ಕಾಲ 1929 ರಿಂದ 1993 ಸ್ಥಳ ಮೈಸೂರು ಕೃತಿಗಳು ಒಕ್ಕಳಲ್ಲಿ ಹೂವಿನ ಮತ್ತು ಇತರ ಕಥೆಗಳು ಕುಂಟೆ ಬಿಲ್ಲೆ ಮತ್ತೊಬ್ಬನ ಆತ್ಮಚರಿತೆ ಸಾಲು ಸಂಪಿಗೆ ನೆರಳು ಮುಂತಾದವು ವೃತ್ತಿ ದಕ್ಷಿಣ ಭಾರತ ಮತ್ತು ಅಮೆರಿಕದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಪ್ರಶಸ್ತಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಮಾರ್ಕ್ ಆರ್ಥರ್ ಫೆಲೋಶಿಪ್ ಗೌರವ ಸಂದಿದೆ ಪ್ರಸ್ತುತ ಹೂವಾದ ಉಡುಗೆ ಜಾನಪದ ಕಥೆಯನ್ನು ಶ್ರೀ ಎಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆಯ್ದು ನಿಗದಿಪಡಿಸಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಉತ್ತರ ಮುದುಕಿಯ ಕಿರಿಯ ಮಗಳು ಕೂಲಿ ಮಾಡಿ ತಮ್ಮನ್ನು ಸಾಕುತ್ತಿದ್ದ ತಾಯಿಗೆ ಹೂ ಮಾರಿ ಸಹಾಯ ಮಾಡಬೇಕೆಂದು ಹೂವಿನ ಗಿಡವಾದಳು ಪ್ರಶ್ನೆ ಎರಡು ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ಉತ್ತರ ದೊರೆಯ ಹೆಂಡತಿ ಹೂವಿಗೆ ಒಂದು ಮೊಗೆ ಅಂದರೆ ಬೊಗಸೆ ಹಣ ಕೊಟ್ಟಳು ಪ್ರಶ್ನೆ ಮೂರು ಹೂವಾಗುವ ಉಡುಗೆಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ ಉತ್ತರ ಹೂವಾಗುವ ಉಡುಗೆಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನ ಬಳಿ ಹೇಳಿದ ಪ್ರಶ್ನೆ ನಾಲ್ಕು ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು ಉತ್ತರ ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಸೂರ್ಯವನ್ನೇ ಉದ್ಯಾನವನಕ್ಕೆ ಹೋದಳು ಪ್ರಶ್ನೆ ಐದು ಪಟ್ಟಣಕ್ಕೆ ಹಿಂತಿರುಗುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು ಉತ್ತರ ಪಟ್ಟಣಕ್ಕೆ ಹಿಂತಿರುಗುವಾಗ ಅಕ್ಕ ತಮ್ಮನಿಗೆ ಬೇಕಾದಷ್ಟು ಐಸಿರಿಯ ಉಡುಗೊರೆ ನೀಡಿದಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆ ಮಗ ಹೇಗೆ ಕಂಡುಹಿಡಿದನು ಉತ್ತರ ಮುದುಕಿಯ ಹಿರಿಯ ಮಗಳು ಅರಮನೆಗೆ ಹೂ ತಂದು ಕೊಡುವುದನ್ನು ನೋಡಿ ಹೂವು ಇವರಿಗೆ ಎಲ್ಲಿಂದ ಬರುತ್ತದೆ ಎಂದು ಯೋಚನೆ ಮಾಡಿ ದೊರೆಯ ಮಗ ಹುಡುಗಿಯನ್ನೇ ಹಿಂಬಾಲಿಸಿ ಹೋಗಿ ನೋಡಿದ ಆ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿಲ್ಲದನ್ನು ಗಮನಿಸಿ ಮಾರನೇ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ ಆಗ ತಂಗಿ ಹೂವಿನ ಗಿಡವಾದಳು ಅಕ್ಕ ಎಚ್ಚರಿಕೆಯಿಂದ ಹೂ ಬಿಡಿಸಿದ್ದನ್ನು ದೊರೆ ಮಗ ಕಂಡುಕೊಂಡನು ಪ್ರಶ್ನೆ ಎರಡು ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ಉತ್ತರ ಮುದುಕಿಯ ಮನೆಯ ಬಳಿ ಒಂದು ಮರವಿತ್ತು ಅಕ್ಕ ತಂಗಿಯರು ಅದರ ಕೆಳಗೆ ಗುಡಿಸಿ ಸಾರಿಸಿ ರಂಗೋಲಿ ಇಟ್ಟು ಎರಡು ಬಿಂದಿಗೆಯಲ್ಲಿ ನೀರು ತುಂಬಿಸಿ ಇಡುತ್ತಿದ್ದರು ನಂತರ ತಂಗಿ ದೇವರ ಧ್ಯಾನ ಮಾಡುತ್ತಾ ಕೂರುವಳು ಅಕ್ಕ ಅವಳ ಮೇಲೆ ಒಂದು ಬಿಂದಿಗೆ ನೀರು ಸುರಿಯುವಳು ಆಗ ತಂಗಿ ಗಮಗಮಿಸುವ ಹೂವಿನ ಗಿಡವಾಗುತ್ತಿದ್ದಳು ಪ್ರಶ್ನೆ ಮೂರು ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ಉತ್ತರ ದೊರೆಯ ಮಗನಿಗೆ ತನ್ನ ತಂಗಿ ಮತ್ತು ಅವಳ ಗೆಳತಿಯರು ಸೂರ್ಯವನ್ನೇ ತೋಟಕ್ಕೆ ಉಯ್ಯಾಲೆ ಆಡೋಕೆ ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದು ಅಲ್ಲಿ ಆತನ ಹೆಂಡತಿ ಹೂವಿನ ಗಿಡವಾಗಿ ಅರ್ಧಂಬರ್ಧ ದೇಹವಾಗಿರುವ ನಿಜ ಸಂಗತಿ ಅವನಿಗೆ ತಿಳಿಯದೆ ತನ್ನ ಹೆಂಡತಿ ತಪ್ಪಿಸಿಕೊಂಡಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿಯಂತೆ ಬಟ್ಟೆ ತೊಟ್ಟುಕೊಂಡು ದೇಶಾಂತರ ಹೊರಟನು ಪ್ರಶ್ನೆ ನಾಲ್ಕು ಅರ್ಧಂಬರ್ಧ ದೇಹವಾಗಿದ್ದವಳು ಏಕೆ ರಾಣಿಯ ಅರಮನೆ ಸೇರಿದಳು ಉತ್ತರ ಅರ್ಧಂಬರ್ಧ ದೇಹವಾಗಿದ್ದ ಹೂವಿನ ಹುಡುಗಿಯು ಅವಳ ಗಂಡನ ದೊಡ್ಡಕ್ಕಳನ್ನು ಮದುವೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಆಳು ಮಂಟಪದಲ್ಲಿ ಬಿದ್ದಿದ್ದಳು ಆ ಪಟ್ಟಣದ ಗೌಡೆಯರು ದಾದಿಯರು ದಿನವಾಗಿ ನೀರಿಗೆ ಹೋಗಿ ಬರುವಾಗ ಅವಳನ್ನು ನೋಡಿ ರಾಣಿಗೆ ಅಮ್ಮ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣುತ್ತಾಳೆ ಕರೆದು ತರಲೆ ಎನ್ನುತ್ತಾರೆ ಮೊದಲು ಅರ್ಧಂಬರ್ಧ ದೇಹವಾಗಿದ್ದ ಹುಡುಗಿಯನ್ನು ಅರಮನೆಗೆ ಸೇರಿಸಿಕೊಳ್ಳಲು ಒಪ್ಪದ ರಾಣಿ ದಾದಿಯರ ಒತ್ತಾಯಕ್ಕೆ ಒಪ್ಪಿದಳು ಹೀಗೆ ಅರ್ಧಂಬರ್ಧ ದೇಹವಾಗಿದ್ದ ಹುಡುಗಿ ರಾಣಿಯ ಅರಮನೆ ಸೇರಿದಳು ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು ಉತ್ತರ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಯನ್ನು ಹೂವಿನ ಗಿಡ ಮಾಡಬೇಕೆಂದು ಆಲೋಚಿಸಿ ತನ್ನ ಗೆಳತಿಯರೊಂದಿಗೆ ತನ್ನ ಅತ್ತಿಗೆಯನ್ನು ಕರೆದುಕೊಂಡು ಸೂರ್ಯವನ್ನೇ ಉದ್ಯಾನವನಕ್ಕೆ ಉಯ್ಯಾಲೆ ಆಡಲು ಬಂದಳು ಅಲ್ಲಿ ತನ್ನ ಗೆಳತಿಯರೊಂದಿಗೆ ತನ್ನ ಅತ್ತಿಗೆಗೆ ಹೂವಿನ ಗಿಡ ಆಗಲು ಒತ್ತಾಯಿಸಿದಳು ಆಕೆ ಒಪ್ಪದಿದ್ದಕ್ಕೆ ತುಂಬಾ ನಿಷ್ಠುರವಾಗಿ ಮಾತನಾಡಿದ್ದರಿಂದ ಅತ್ತಿಗೆ ಒಪ್ಪಿಕೊಳ್ಳಬೇಕಾಗಿತ್ತು ಎರಡು ಬಿಂದಿಗೆ ನೀರು ತರಿಸಿ ತನ್ನ ಮೇಲೆ ಹೇಗೆ ಸುರಿಯಬೇಕು ಹೇಗೆ ಹೂ ಕೀಳಬೇಕು ಎಂಬುದನ್ನೆಲ್ಲ ಅತ್ತಿಗೆ ಹೇಳಿಕೊಟ್ಟಳು
ಆದರೆ ಅದನ್ನು ಸರಿಯಾಗಿ ಕೇಳಿಸಿಕೊಳ್ಳದ ದೊರೆಯ ಮಗಳು ಹಾಗೂ ಗೆಳತಿಯರು ಅಡ್ಡ ತಿಡ್ಡಿಯಾಗಿ ನೀರು ಸುರಿದು ಎಲೆ ರೆಂಬೆ ಚಿಗುರು ಎಲ್ಲವನ್ನೂ ಏಕೆಂದರೆ ಹಾಗೆ ಕರಚಿದರು. ಇದರಿಂದ ಅರ್ಧಂಬರ್ಧ ಗಿಡ ಆದಳು. ಅಷ್ಟರಲ್ಲಿ ಉಡುಗು ಮಿಂಚು ಮಳೆ ಬರಲು ಪ್ರಾರಂಭವಾಯಿತು. ಆಗ ಅವರು ಅಡ್ಡ ತಿಡ್ಡಿಯಾಗಿ ಮತ್ತೊಂದು ಬಿಂದಿಗೆ ನೀರು ಸುರಿದು ಓಡಿ ಹೋದರು. ಇದರಿಂದ ಆಕೆ ಮನುಷ್ಯಳಾಗದೆ ಕೈಕಾಲು ಇಲ್ಲದ ಅರ್ಧಂಬರ್ಧ ದೇಹವಾದಳು. ಮೈಯೆಲ್ಲ ಉಣ್ಣಾಯಿತು. ನಂತರ ಆಕೆ ಮಳೆ ನೀರಿನಲ್ಲಿ ತೇಲಿಕೊಂಡು ಮೋರಿಗೆ ಬಿದ್ದಳು. ಆಕೆ ಏನಾದಳೆಂದು ಕೂಡ ನೋಡದೆ ದೊರೆಯ ಕಿರಿಯ ಮಗಳು ಹೊರಟು ಹೋದಳು. ಹೀಗೆ ತನ್ನ ಅತ್ತಿಗೆಗೆ ದ್ರೋಹ ಮಾಡಿದಳು. ಪ್ರಶ್ನೆ 2. ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು? ಉತ್ತರ. ದೊರೆಯ ಮಗ ತನ್ನ ಹೆಂಡತಿಯನ್ನು ಕಾಣದೆ ದುಃಖದಿಂದ ಸನ್ಯಾಸಿ ಬಟ್ಟೆ ಧರಿಸಿ ದೇಶಾಂತರ ಹೊರಟು ಹೋದನು. ದೇಶ ಎಲ್ಲ ಸುತ್ತಿ ಸುಸ್ತಾಗಿ ಮದುವೆಯಾಗಿದ್ದ ತನ್ನ ಅಕ್ಕನ ಪಟ್ಟಣಕ್ಕೆ ಬಂದನು. ಗಡ್ಡ ಮೀಸೆ ಎಲ್ಲ ಬೆಳೆದು ಅವನನ್ನು ಗುರುತು ಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ. ಕೊನೆಗೆ ಅವನ ಅಕ್ಕ ಅವನಿಗೆ ಎಣ್ಣೆ ನೀರು ಹಾಕಿ ಹೊಸ ಬಟ್ಟೆ ಕೊಟ್ಟು ಸೇವಕಿಯರನ್ನು ನೇಮಿಸಿ ಆತನನ್ನು ಸಂತೋಷವಾಗಿರುವಂತೆ ಮಾಡಲು ಪ್ರಯತ್ನಿಸಿದಳು. ಆದರೆ ಆತ ಯಾರೊಡನೆ ಮಾತನಾಡುತ್ತಿರಲಿಲ್ಲ. ಕೊನೆಗೆ ದಾದಿಯರು ಹೂವಾಗುವ ಹುಡುಗಿಯನ್ನು ಶೃಂಗರಿಸಿ ಅವನ ಮಂಚದ ಮೇಲೆ ಕುಳ್ಳರಿಸಿದರು. ಸ್ವಲ್ಪ ಹೊತ್ತಿನ ನಂತರ ಆಕೆ ನರಳಾಟದ ಶಬ್ದ ಕೇಳಿ ಆಕೆಯನ್ನು ನೋಡಿದ. ನಂತರ ತನ್ನ ಹೆಂಡತಿ ಎಂದು ಗುರುತು ಹಿಡಿದು ಏನಾಯಿತೆಂದು ಕೇಳಿದಾಗ ಆಕೆ ನಡೆದ ಘಟನೆಯನ್ನು ಹೇಳುತ್ತಾರೆ. ಮುಂದೇನು ಎಂದು ಕೇಳಲು ಆಕೆ 2 ಬಿಂದಿಗೆ ನೀರು ತರಿಸಿ ಮೊದಲು 1 ಬಿಂದಿಗೆ ನೀರು ಸುರಿ, ನಂತರ ನಿಧಾನವಾಗಿ ರಂಬೆ ಎಲೆಗಳನ್ನು ನಿಧಾನವಾಗಿ ಜೋಡಿಸಿ ಪೂರ್ಣ ಗಿಡವಾದ ನಂತರ ಮತ್ತೊಂದು ಬಿಂದಿಗೆ ನೀರು ಸುರಿರಿ ಎಂದಳು. ದೊರೆಯ ಮಗ ಹಾಗೆಯೇ ಮಾಡಿದನು. ಅರ್ಧಂಬರ್ಧ ದೇಹವಾಗಿದ್ದ ಅವಳು ಮನುಷ್ಯಳಾದಳು. ಹೀಗೆ ತನ್ನ ಹೆಂಡತಿಯನ್ನು ಪಡೆದನು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು. ಆಯ್ಕೆ. ಈ ವಾಕ್ಯವನ್ನು ಏಕೆ ರಾಮಾನುಜನ್ ಅವರು ಸಂಪಾದಿಸುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆರಿಸಲಾಗಿರುವ ಹೂವಾದ ಹುಡುಗಿ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ? ಸಂದರ್ಭ. ಕಿರಿಯ ತಂಗಿ ಹೂವಿನ ಗಿಡವಾಗಿ ಗಿಡದ ಹೂವನ್ನು ಹಿರಿಯ ಹುಡುಗಿ ಬಿಡಿಸಿಕೊಂಡು ಅರಮನೆಯಲ್ಲಿ ದೊರೆಯ ಹೆಂಡತಿಗೆ ಮಾರಿದಾಗ ರಾಣಿಯು 1 ಮೊಗೆ ಹಣ ಕೊಟ್ಟಳು. ಅಕ್ಕ ಮೊಗೆ ಹಣವನ್ನು ತಂದು ತಂಗಿಗೆ ತೋರಿಸಿದಳು. ಆ ಸಂದರ್ಭದಲ್ಲಿ ತಂಗಿಯು ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಎನ್ನುತ್ತಾಳೆ. ಸ್ವಾರಸ್ಯ. ಇಲ್ಲಿ ವಯಸ್ಸಾದ ತಮ್ಮ ತಾಯಿಗೆ ಸಹಾಯ ಮಾಡಬೇಕೆಂಬ ಹೆಣ್ಣು ಮಕ್ಕಳ ಮನೋಭಾವ ಮತ್ತು ಸಂಪಾದನೆ ಮಾಡಿದ ಹಣವನ್ನು ತಾಯಿಗೆ ತೋರಿಸಿದರೆ ಎಲ್ಲಿಂದ ಬಂತು ಎಂದು ಬೈಯುವಳೋ ಎಂಬ ಅಂಜಿಕೆ ಇದು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. 2. ಈ ಸಂಪತ್ತಿಗೇಕೆ ನನ್ನ ಮದುವೆ ಆದಿರಿ? ಆಯ್ಕೆ. ಈ ವಾಕ್ಯವನ್ನು ಏಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆರಿಸಲಾಗಿರುವ ಹೂವಾದ ಹುಡುಗಿ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ? ಸಂದರ್ಭ. ರಾಜನ ಮಗನು ಹೂವಿನ ಗಿಡವಾಗುತ್ತಿದ್ದ ಕಿರಿಯ ಹುಡುಗಿಯನ್ನು ಮದುವೆಯಾದ. ಮೊದಲ ದಿನ ಇಬ್ಬರು ಒಟ್ಟಿಗೆ ಇದ್ದಾಗ ಅವರು ಮಾತಾಡಲಿ ಅಂತ ಅವಳು, ಅವಳೇ ಮಾತಾಡಲಿ ಅಂತ ಅವನು. ಹೀಗೆ ಇಬ್ಬರು ಮೌನವಾಗಿ ಸುಮ್ಮನಿದ್ದರು. ಆ ಸಂದರ್ಭದಲ್ಲಿ ಆ ಹುಡುಗಿ ಈ ಸಂಪತ್ತಿಗೇಕೆ ನನ್ನ ಮದುವೆ ಆದಿರಿ ಎಂದು ರಾಜಕುಮಾರರನ್ನು ಕೇಳುತ್ತಾಳೆ. ಸ್ವಾರಸ್ಯ. ಇಲ್ಲಿ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿಯ ನಡುವಿನ ಸಂಕೋಚ ಹಾಗೂ ಅವಳನ್ನು ಹೂವಿನ ಗಿಡವಾಗಿಸಲು ರಾಜಕುಮಾರ ಮೌನವಾಗಿದ್ದ ರೀತಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. 3. ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ. ಆಯ್ಕೆ. ಈ ವಾಕ್ಯವನ್ನು ಏಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆರಿಸಲಾಗಿರುವ ಹೂವಾದ ಹುಡುಗಿ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ? ಸಂದರ್ಭ. ರಾಜನ ಕಿರಿಯ ಮಗಳ ದ್ರೋಹದಿಂದ ಅರ್ಧಂಬರ್ಧ ಮನುಷ್ಯಳಾಗಿದ್ದ ಹೂವಾಗುವ ಹುಡುಗಿಯು ಮಳೆಯಲ್ಲಿ ತೇಲಿಕೊಂಡು ಹೋಗಿ ಮೋರಿಯಲ್ಲಿ ಬಿದ್ದಿದ್ದಾಗ ಗಾಡಿಯಲ್ಲಿ ಹೋಗುತ್ತಿದ್ದವನೊಬ್ಬ ನೋಡಿ ಬಟ್ಟೆ ಇಲ್ಲದೆ ಬಿದ್ದಿದ್ದ ಅವರಿಗೆ ತನ್ನ ತಲೆಯಲ್ಲಿದ್ದ ವಸ್ತ್ರ ಹಾಕಿ ಗಾಡಿಯಲ್ಲಿ ಕೂಡಿಸಿಕೊಂಡು ಹೋಗಿ ಮುಂದೆ 1 ಊರಿನ ಮಂಟಪದಲ್ಲಿದ್ದು ಹೋಗುವ ಸಂದರ್ಭದಲ್ಲಿ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ ಅಂತ ಹೇಳಿ ಹೋಗುತ್ತಾನೆ. ಸ್ವಾರಸ್ಯ. ಇಲ್ಲಿ ಗಾಡಿಯವನು ಆ ಹುಡುಗಿಗೆ ತೋರಿದ ಮಾನವೀಯತೆ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. 4. ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ. ಆಯ್ಕೆ. ಈ ವಾಕ್ಯವನ್ನು ಏಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಹೂವಾದ ಹುಡುಗಿ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ?
ಸಂದರ್ಭ ಊರಿನ ಹಾಳು ಮಂಟಪದಲ್ಲಿದ್ದ ಹೂವಾದ ಹುಡುಗಿಯನ್ನು ಆ ಮಾರ್ಗದಲ್ಲಿ ನೀರು ತೆಗೆದುಕೊಂಡು ಹೋಗುತ್ತಿದ್ದ ಅರಮನೆಯ ದಾದಿಯರು ಅವಳು ರಾಣಿಯ ತಮ್ಮನ ಹೆಂಡತಿ ಇರಬಹುದೆಂದು ಊಹಿಸಿದ ಸಂದರ್ಭದಲ್ಲಿ ತಮ್ಮ ರಾಣಿಯಲ್ಲಿ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಎಂದು ಹೇಳುತ್ತಾರೆ. ಸ್ವಾರಸ್ಯ ಇಲ್ಲಿ ಅರಮನೆಯ ದಾದಿಯರು ತಮ್ಮ ರಾಣಿಯಲ್ಲಿ ವಿನಂತಿಸಿಕೊಳ್ಳುವ ರೀತಿ ಮತ್ತು ದಾದಿಯರು ತೋರಿದ ಮಾನವೀಯತೆ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಖಾಲಿ ಬಿದ್ದ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಒಂದು, ನೋಡಕ್ಕಯ್ಯ ನಾನಿಲ್ಲಿ ಧ್ಯಾನ ಮಾಡಿ ಕುತ್ಕೋತೀನಿ. ಉತ್ತರ, ದೇವರ. ಎರಡು, ಅವರು ಮಾತಾಡಲೇ ಇಲ್ಲವಲ್ಲ, ಮತ್ತೇಕೆ ಡ್ಯಾಸ್ ಆದರೂ? ಉತ್ತರ, ಮದುವೆ. ಮೂರು, ನರ ಮನುಷ್ಯರು ಡ್ಯಾಸ್ ಆಗೋದುಂಟೇ? ಉತ್ತರ, ಹೂವಿನ ಗಿಡ. ನಾಲ್ಕು, ದಿನವಾಹಿ ಮೈಮೇಲಿನ ಗಾಯಗಳಿಗೆ ಡ್ಯಾಸ್ ಹಾಕಿ ವಾಸಿ ಮಾಡಿದರು? ಉತ್ತರ, ಔಷಧ. ಭಾಷ ಚಟುವಟಿಕೆ, ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಒಂದು, ನಾಮ ಪ್ರಕೃತಿಗಳ ವಿಧಗಳ್ಯಾವುವು? ಉತ್ತರ, ನಾಮ ಪ್ರಕೃತಿಯ ವಿಧಗಳು ಒಂದು, ವಸ್ತುವಾಚಕ. ಎರಡು, ಗುಣವಾಚಕ. ಮೂರು, ಸಂಖ್ಯಾವಾಚಕ. ನಾಲ್ಕು, ಸಂಖ್ಯಾಯ ವಾಚಕ. ಐದು, ಭಾವನಾಮ. ಆರು, ಪರಿಮಾಣ ವಾಚಕ. ಏಳು, ದಿಗ್ವಾಚಾಯ. ಎಂಟು, ಸರ್ವನಾಮ. ಪ್ರಶ್ನೆ ಎರಡು, ಭಾವನಾಮ ಎಂದರೇನು? ಉತ್ತರ, ವಸ್ತು ಮತ್ತು ಕ್ರಿಯೆಗಳ ಭಾವವನ್ನು ತಿಳಿಸುವ ಪದಗಳಿಗೆ ಭಾವನಾಮ ಎನ್ನುವರು. ಉದಾಹರಣೆಗೆ, ಬಿಳಿತರ ಭಾವ ಬಿಳುಪು, ಇರಿತರ ಭಾವ ಇರಿಮೆ, ನೋಡುವುದರ ಭಾವ ನೋಟ. ಪ್ರಶ್ನೆ ಮೂರು, ಸರ್ವನಾಮ ಎಂದರೇನು? ವಿಧಗಳ್ಯಾವುವು? ಉತ್ತರ, ನಾಮ ಪದಗಳ ಬದಲಾಗಿ ಉಪಯೋಗಿಸುವ ಪದಗಳಿಗೆ ಸರ್ವನಾಮಗಳೆನ್ನುವರು. ಇವುಗಳನ್ನು ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದು, ಪುರುಷಾರ್ಥಕ ಸರ್ವನಾಮ. ಎರಡು, ಪ್ರಶ್ನಾರ್ಥಕ ಸರ್ವನಾಮ. ಮೂರು, ಆತ್ಮಾರ್ಥಕ ಸರ್ವನಾಮ. ಪ್ರಶ್ನೆ ನಾಲ್ಕು, ಪುರುಷಾರ್ಥಕ ಸರ್ವನಾಮಗಳಲ್ಲಿ ಎಷ್ಟು ವಿಧ? ಉತ್ತರ, ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮೂರು ವಿಧ. ಅವುಗಳೆಂದರೆ ಉತ್ತಮ ಪುರುಷ, ಎರಡು ಮಧ್ಯಮ ಪುರುಷ, ಮೂರು ಪ್ರಥಮ ಪುರುಷ. ಪ್ರಾಯೋಗಿಕ ಭಾಷಾಭ್ಯಾಸ, ಕೊಟ್ಟಿರುವ ಪದಗಳಲ್ಲಿ ರೂಢ, ಅನ್ವರ್ಥ ಮತ್ತು ಅಂಕಿತ ನಾಮಗಳನ್ನು ವಿಂಗಡಿಸಿ ಬರೆಯಿರಿ. ರೂಢನಾಮ ರಾಜ, ಕಾಳಿ. ಅನ್ವರ್ಥ ನಾಮ ವ್ಯಾಪಾರಿ, ದೇವಸ್ಥಾನ. ಅಂಕಿತ ನಾಮ ಅಡಗೂರು, ಕಾಲ. ಪ್ರಶ್ನೆ ಎರಡು, ಕೊಟ್ಟಿರುವ ಪದಗಳಲ್ಲಿರುವ ಪ್ರಥಮ ಪುರುಷ, ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷ ಪದಗಳನ್ನು ಆರಿಸಿ ಬರೆಯಿರಿ. ಪ್ರಥಮ ಪುರುಷ ಇವನು, ಅವಳು, ಇವಳು, ಅವರು. ಮಧ್ಯಮ ಪುರುಷ ನೀನು, ಉತ್ತಮ ಪುರುಷ ನಾನು. ಚಟುವಟಿಕೆ, ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. ವಾಕ್ಯ, ಧ್ಯಾನ ಮಾಡು. ನಾನು ಪ್ರತಿನಿತ್ಯ 10 ನಿಮಿಷಗಳ ಕಾಲ ದೇವರ ಧ್ಯಾನ ಮಾಡುತ್ತೇನೆ. ಬಡವರು, ಬಡವರಿಗಾಗಿ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದೆ. ಸಂಪಾದನೆ, ವಿದ್ಯಾವಂತರಾಗಿ ನಾವು ಒಳ್ಳೆಯ ರೀತಿಯಲ್ಲಿ ಹಣ ಸಂಪಾದನೆ ಮಾಡಬೇಕು. ಉಡುಗೊರೆ, ನನ್ನ ಹುಟ್ಟುಹಬ್ಬಕ್ಕೆ ನನ್ನ ಅಣ್ಣ ನನಗೆ ತುಂಬಾ ಇಷ್ಟವಾದ ಸೈಕಲ್ ಅನ್ನು ಉಡುಗೊರೆಯಾಗಿ ನೀಡಿದರು. ಕೊಟ್ಟಿರುವ ವಾಕ್ಯಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ. ಒಂದು, ನೀನು ಹೂವು ತಗೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡೆ. ಗ್ರಾಂಥಿಕ ರೂಪ, ನೀನು ಹೂವು ತೆಗೆದುಕೊಂಡು ಹೋಗಿ ಮಾರಿಕೊಂಡು ಬಂದು ಬಿಡೆ. ಎರಡು, ದಾದಿಯರು ಹೋಗರದಕ್ಕೆ ಒಪ್ಪಲ್ತಾಳೆ. ಗ್ರಾಂಥಿಕ ರೂಪ, ದಾದಿಯರು ಹೋಗರೆಯುವುದಕ್ಕೆ ಒಪ್ಪಿಕೊಳ್ಳುತ್ತಾಳೆ. ಮೂರು, ತಾಯಿ ಅಣ್ಣನನ್ನು ಕೇಳಿಕೊಂಡು ಕರ್ಕೊಂಡೋಗು ಅಂತಾಳೆ. ಗ್ರಾಂಥಿಕ ರೂಪ, ತಾಯಿಯು ಅಣ್ಣನನ್ನು ಕೇಳಿ ಕರೆದುಕೊಂಡು ಹೋಗು ಅನ್ನುತ್ತಾಳೆ.